ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ವೆಬ್ ಸೀರೀಸ್ ನ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ಫರ್ಜಿ ವೆಬ್ ಸೀರೀಸ್ ನ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ಒಂದು ಆರ್ಟಿಸ್ಟ್ ಅನ್ನೋ ಕ್ಯಾರೆಕ್ಟರ್ ಅವರು ಪೇಂಟಿಂಗ್ ನ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಅಂತ ಇಂಥ ಪೇಂಟಿಂಗ್ ಮಾಡ್ತಾರಲ್ಲ, ಯಾವ್ದು ಫೇಮಸ್ ಪೇಂಟಿಂಗ್ ಇರುತ್ತೋ ಅದನ್ನ ದಿಟ್ಟೋ ಕಾಪಿ ಮಾಡಿ ಅದೇ ತರ ಇವ್ರು ಅದನ್ನ ಬಿಡಿಸ್ತಾ ಇರ್ತಾರೆ. ಮತ್ತೆ ಅದನ್ನ ಸೇಮ್ ಅದೇ ಲೆವೆಲ್ ಅಲ್ಲಿ ಇರುತ್ತೆ. ಹಾಗೆ ಇವ್ರು ಏನಾಗುತ್ತೆ, ಅಜಾನಕ್ಕಾಗಿ ಒಂದು ಕಳ್ಳನೋಟು ಇದ್ರ ಜಾಗದಲ್ಲಿ ಸಿಗಾಕೊಂತಾರೆ. ಅದಕ್ಕೆ ಅದಕ್ಕೋಸ್ಕರ ಅವರು ಸಿಗಾಕೊಂತಾರೆ. ಮತ್ತೆ ಅಲ್ಲಿ ನಡೆಯೋ ವಿಚಾರಗಳು ಏನು ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ವೆಬ್ ಸೀರೀಸ್ನ ಹೋಗಿ ನೋಡ್ಬೇಕು. ಮತ್ತೆ ಇದು ಟೋಟಲಿ 8 ಎಪಿಸೋಡ್ ಇದೆ. 8 ಎಪಿಸೋಡು ಒಂದು 50 ಮಿನಿಟ್ಸ್ ಬರುತ್ತೆ, ಕೆಲವೊಂದು 1 ಅವರು ಬರೋ ಎಪಿಸೋಡ್ಸ್ ಇದೆ. ಮತ್ತೆ ಫಸ್ಟ್ 4 ಎಪಿಸೋಡು ನಿಮಗೆ ಕ್ಯಾರೆಕ್ಟರ್ ಬಿಲ್ಡಪ್ ಮೇಲೆ ಹೋಗುತ್ತೆ. ಆಮೇಲೆ ಅವರ ಬಗ್ಗೆ ಕೆಲವೊಂದು ವಿಚಾರಗಳು, ಹಾಗೆ ಫ್ಲಾಶ್ ಬ್ಯಾಕ್ಗಳು ಕೆಲವೊಂದು ನಡೀತಾ ಇರುತ್ತೆ 4th ಎಪಿಸೋಡ್ ತನಕ. ಹಾಗೆ 5th ಎಪಿಸೋಡ್ ಸ್ಟಾರ್ಟ್ ಆದಾಗ ಬೇರೆ ಲೆವೆಲ್ ಆಗಿ ಸಾಗತ್ತೆ ಅಂತ ಅನ್ಬೋದು. ಆ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಾಗಲಿ, ಆ ಲಾಸ್ಟ್ 8th ಎಪಿಸೋಡ್ ಬರೋದು ಸಖತ್ತಾಗಿ ಒಂದು ಬ್ಯಾಂಗ್ ಆಗಿರುತ್ತೆ ಎಂಟನೇ ಎಪಿಸೋಡ್ ಅಂತ ಅನ್ಬೋದು. ಹಾಗೆ ಮತ್ತೆ ಇದರಲ್ಲಿ ಫೇಕ್ ಕರೆನ್ಸಿ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಮತ್ತು ಡೂಪ್ಲಿಕೇಟ್ ಕರೆನ್ಸಿನ ಹೇಗೆ ಅದನ್ನು ಮಿಷಿನಲ್ಲಿ ಅದು ಓಕೆ ರೇಂಜಿಗೆ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನೆಲ್ಲ ಈ ವೆಬ್ ಸೀರೀಸಲ್ಲಿ ಡೀಟೇಲ್ ಆಗಿ ತೋರಿಸಿದ್ದಾರೆ. ಹಾಗೆ ಅಲ್ಲಿ ಬರೋ ಪ್ರತಿಯೊಂದು ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಎಲ್ಲೂ ನಿಮಗೆ ಬೋರ್ ಹೊಡಿದೇನೆ, ಸ್ವಲ್ಪ ಕಡೆ ಪ್ರಿಡಿಕ್ಟಬಲ್ ಆಗಿದ್ರೂ ಕೆಲವೊಂದು ಕಡೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿರೋದ್ರಿಂದ ಒಂದು ಮಜವಾಗಿ ಸಾಗುತ್ತೆ ಅಂತ ಅನ್ಬೋದು. ಹಾಗೆ ಒಂದೆರಡು ಮೂರು ಸಾಂಗ್ ಬರುತ್ತೆ, ಅದು ಕತೆ ಜೊತೆನೇ ಹೋಗೋದ್ರಿಂದ ಎಲ್ಲೂ ಬೋರ್ ಹೊಡಿಯೋ ಥರ ಇರಲ್ಲ. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದ್ರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಕ್ಕದಾಗಿ ಅನಿಸ್ತು ನನಗೆ. ಕತೆನೂ ಒಂದು ಓವರಾಲ್ ಆಗಿ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಆ್ಯಕ್ಟರ್ಸ್ ವಿಚಾರಕ್ಕೆ ಬಂದರೆ ಎಲ್ಲ ಆ್ಯಕ್ಟರ್ಸು ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಸೇತುಪತಿ ಸರಾಗಲಿ, ಅವರು ಸಖತ್ತಾಗಿ ಪೊಲೀಸ್ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಹೀರೋ ವಿಚಾರಕ್ಕೆ ಬಂದರೆ ಅವ್ರದ್ದು ಕೆಲವೊಂದು ಶೇರ್ಸ್ಗಳಿದೆ, ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಹಿಂಗೆ ಹಲವಾರು ಕ್ಯಾರೆಕ್ಟರ್ಸ್ಗಳು ಈ ವೆಬ್ ಸೀರೀಸಲ್ಲಿ ಇದೆ. ಎಸ್ಪೆಷಲಿ ವಿಲನ್ನ ಕ್ಯಾರೆಕ್ಟರ್ ಹೇಳ್ಬೋದು, ಅವ್ರದ್ದು ಮಜವಾಗಿರುತ್ತೆ ಅಂತ ಈ ವೆಬ್ ಸೀರೀಸಲ್ಲಿ ನೋಡೋ ಹಂಗೆ ಮಜವಾಗಿರುತ್ತೆ. ಓವರಾಲ್ ಆಗಿ ಈ ವೆಬ್ ಸೀರೀಸು ಖಂಡಿತ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು. ಆದರೆ ಕೆಲವೊಂದು ವಿಚಾರಗಳನ್ನು ಬಿಟ್ಟು ಒಂದು ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಇದು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾಯಿದೆ, ಕನ್ನಡ ಲ್ಯಾಂಗ್ವೇಜಲ್ಲೂ ಇದು ಅವೈಲೇಬಿಲಿಟಿ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಒಂದು ಲೈಕು ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗೋಣ.